ಸ್ನೇಹಿತರೆ, ಈಗ ನಾಳೆ ಆಚರಣೆ ಮಾಡುವಂಥ ಧನ್ವಂತರಿ ಜಯಂತಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ನಾಳೆ ದಿವಸ ಪ್ರತಿಯೊಬ್ಬರೂ ಧನ್ವಂತರಿ ಪೂಜೆಯನ್ನು ಮಾಡಿರಿ, ಸರಳವಾಗಿ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ವರ್ಷ ಪೂರ್ತಿ ಆರೋಗ್ಯದಿಂದ ಇರ್ತೀರಿ ಅಂಥೇಳಿ. ಧನ್ವಂತರಿಯ ಆಶೀರ್ವಾದ ಆದರೆ ಯಾವ ರೋಗವೂ ಕೂಡ ನಮ್ಮ ಬಳಿ ಸುಳಿಯುವುದಿಲ್ಲ ಅಂಥೇಳಿ. ಅದಕ್ಕಾಗಿ ನಾಳೆ ದಿವಸ ವಿಶೇಷತೆ ಅದ, ಅದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಪೂಜೆಯನ್ನು ಹೇಗೆ ಮಾಡಬೇಕು, ಧನ್ವಂತರಿ ಅಂದರೆ ಯಾರು, ಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲೇದಾಗಿ ಧನ್ವಂತರಿ ಅಂದರೆ ಯಾರು, ಅದಕ್ಕಾಗಿ ಭಾಗವತದಲ್ಲಿ ಸ್ಪಷ್ಟ ಹೇಳ್ತಾರೆ. ವಿಷ್ಣು ರಂಶಾಂಶ ಸಂಭವ ಧನ್ವಂತರೀತಿ ಖ್ಯಾತಃ ಧನ್ವಂತರಂ ದ್ವಾದಶಮಂ ಅಂಥೇಳಿ. ಅಂದರೆ ವಿಷ್ಣುವಿನ 24 ಅವತಾರಗಳಲ್ಲಿ, ಈಗ ನಾವು ದಶಾವತಾರೆ ಮಾತ್ರ ಅಂತ ಹೇಳ್ತೇವೆ, ಆದರೆ ವಿಷ್ಣುವಿನ ಅವತಾರವಾದಂಥ ಕೇಶವಾದಿ 24 ಅವತಾರಗಳಲ್ಲಿ ಧನ್ವಂತರಿಯ ಅವತಾರ 12ನೇ ಅವತಾರ ಅಂಥೇಳಿ ಭಾಗವತದಲ್ಲಿ ಹೇಳಲ್ಪಡ್ತದೆ. ಜಗತ್ ಕಲ್ಯಾಣಕ್ಕಾಗಿ ವಿಷ್ಣು ದೇವರು ಸಾಕ್ಷಾತ್ ಧನ್ವಂತರಿ ರೂಪದಲ್ಲಿ ಅವತರಿಸಿದ ದಿನವನ್ನು, ಅದನ್ನು ನಾವು ಪ್ರತಿ ವರ್ಷ ಕಾರ್ತಿಕ ಕೃಷ್ಣ ತ್ರಯೋದಶಿ ದಿವಸ ಧನ್ವಂತರಿ ಪ್ರತ್ಯರ್ಥವಾಗಿ ಧನ್ವಂತರಿ ಜಯಂತಿ ಆಚರಣೆಯನ್ನು ಮಾಡ್ತೇವೆ. ಸೂರ್ಯೋದಯ ಸಮಯದಲ್ಲಿ ನಮಗೆ ತ್ರಯೋದಶಿ ತಿಥಿ ಇರಬೇಕು. ಆ ದಿನ ಮಾಡಿದಂಥ ಧನ್ವಂತರಿ ಕುರಿತು ಮಾಡಿದಂಥ ಜಪ ಹೋಮ ಧನ್ವಂತರಿಯ ಪೂಜೆ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂಥೇಳಿ ನಮಗೆ ಶಾಸ್ತ್ರದಲ್ಲಿ ಹೇಳ್ತದೆ. ನಿತ್ಯ ಧನ್ವಂತರಿ ಆರಾಧನೆ ಮಾಡೋದ್ರಿಂದ ಶಾಸ್ತ್ರದಲ್ಲಿ ಹೇಳ್ತಾರೆ, ದೇವಾನಂ ವಿಶ್ವವೈದ್ಯಂ ಸಂಭವಂ ವಿಲೋಚನಂ ಧನ್ವಂತರಿ ಪ್ರಲಜನಂ. ಅಂದರೆ ದೇವ ಧನ್ವಂತರಿಯನ್ನು ಮನಕೊಟ್ಟು ಶ್ರದ್ಧೆಯಿಂದ ಪೂಜೆಯನ್ನು ನಿತ್ಯ ಮಾಡ್ತಾ ಇದ್ದರೆ ಆದಿ ವ್ಯಾಧಿಗಳು ಯಾವತ್ತೂ ಕಾಡುವುದಿಲ್ಲ. ಅಪಮೃತ್ಯು ನಿವಾರಕ, ನಮಗೆ ಏನಾದರೂ ಅಪಮೃತ್ಯು ನಮ್ಮ ಒಂದು ಹಣೆಯಲ್ಲಿ ಬರೆದಿದ್ರೂ ಕೂಡ ಅದನ್ನು ಗೆಲ್ಲುವಂತಹ ಶಕ್ತಿ ಧನ್ವಂತರಿಗದ ಅಂಥೇಳಿ. ಅಷ್ಟೇ ಅಲ್ಲ, ಸ್ವಾಸ್ಥ್ಯ ಸಂರಕ್ಷಕ, ನಮಗೆ ನಮ್ಮ ಆರೋಗ್ಯವನ್ನು ಸಂರಕ್ಷಣೆಯನ್ನು ಮಾಡುವ ಶಕ್ತಿಯನ್ನು ಹೊಂದಾನ. ಅದಕ್ಕಾಗಿ ಪ್ರತಿನಿತ್ಯ ಮನೆಯಲ್ಲಿ ದೇವ ಧನ್ವಂತರಿಯನ್ನು ಪೂಜೆ ಮಾಡೋದಾಗಲಿ, ಅವನ ಆರಾಧನೆ ಮಾಡೋದಾಗಲಿ ಮಾಡೋದ್ರಿಂದ ಇವೆಲ್ಲವೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ ಒಂದು ಕಷ್ಟಗಳು ದೂರ ಆಗ್ತದೆ. ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ದೇವ ಧನ್ವಂತರಿಯನ್ನು ಯಾವ ರೀತಿ ಆರಾಧನೆಯನ್ನು ಮಾಡಬೇಕು, ಸಂಕಲ್ಪಪೂರ್ವಕವಾಗಿ ಆರಾಧನೆ ಮಾಡೋದ್ರಿಂದ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿರುವಂಥ ಅನಾರೋಗ್ಯದ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಅದಕ್ಕಾಗಿ ನಾಳೆ ದಿವಸ ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಹೇಳ್ಕೊಡ್ತೀನಿ. ನಾಳೆ ದಿವಸ ಈ ರೀತಿಯಾಗಿ ದೇವರ ಕಟ್ಟೆ ಮೇಲೆ ಒಂದು ಮಣೆಯನ್ನು ಹಾಕ್ಕೊಳ್ಬೇಕು, ಅದರ ಮುಂದೆ ರಂಗವಲ್ಲಿಯನ್ನು ಅಷ್ಟಕಮಲದಳ ಆಗಿರಬೇಕು, ಮುಂದೆ ಶಂಖಚಕ್ರಗಳನ್ನು ಹಾಕಿರಬೇಕು. ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ 4-8 ನಾಳೆ ಇದರಿಂದ ಕಾರ್ತಿಕ ದೀಪಗಳು ಶುರು ಆಗ್ತದೆ. ಅದಕ್ಕಾಗಿ ನೀವು ಎಷ್ಟು ದೀಪಗಳನ್ನ ಹಚ್ಚಿದರೂ ನಡೀತದೆ. 16 ಈ ರೀತಿಯಾಗಿ ಸಮಯ ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚಿ ಇಟ್ಕೊಳ್ಬೇಕು. ನಂತರ ನಿಮ್ಮ ಮನೆಯಲ್ಲಿ ಶಂಖ ಇದ್ದರೆ ದೇವರ ಎಡಭಾಗದಲ್ಲಿ ಶಂಖವನ್ನು ಇಟ್ಕೊಳ್ಬೇಕು, ಬಲಭಾಗದಲ್ಲಿ ಘಂಟೆಯನ್ನು ಇಡಬೇಕು. ಮಧ್ಯದಲ್ಲಿ ಶ್ರೀ ದೇವ ಧನ್ವಂತರಿಯನ್ನು ಫೋಟೋ ಇಡಬೇಕು. ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅನ್ನೋದಾದರೆ ಆ ಮಣಿಯ ಮೇಲೇ ಒಂದು ಕಲಶವನ್ನು ಕೂಡ ನಾನು ಹೇಳ್ತೀನಿ ಯಾವ ಥರ ಕಲಶ ಇಡಬೇಕು ಅಂತೇಳಿ, ಆ ರೀತಿಯಾಗಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು. ಆ ಅಕ್ಕಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಪದ್ಮವನ್ನು ಬರಿಬೇಕು. ಈಗಾಗಲೇ ಪದ್ಮವನ್ನು ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಟ್ಟಿನಿ. ಪದ್ಮವನ್ನು ಬರೆದು ಅದರ ಮೇಲೆ ಕಲಶದಲ್ಲಿ ಒಂದು ಬೆಳ್ಳಿ ಕಲಶ ಇಟ್ಟರೆ ಬಹಳನೇ ಒಳ್ಳೆಯದು. ಅಕಸ್ಮಾತ್ ಇಲ್ಲ ಅಂದರೆ ಕಂಚಿನ ಕಲಶವನ್ನಾದರೂ ಇಡಬೇಕು. ಅಕಸ್ಮಾತ್ ಅದು ಇಲ್ಲ ಅಂತಂದರೆ ಒಂದು ಬಟ್ಲ, ಬೆಳ್ಳಿ ಬಟ್ಲ ಅದು ಏನಾದರೂ ಇದ್ದರೆ, ಲೋಟ ಬೆಳ್ಳಿ ಬಟ್ಲ ಏನಾದರೂ ಇದ್ದರೆ ಅದನ್ನು ನೀವು ಅದರಲ್ಲಿ ಹಾಲನ್ನು ಹಾಕಿ ನಾ ಇಟ್ಟಿಲ್ಲ ಆ ರೀತಿಯಾಗಿ ಇಡಬೇಕು. ನಿಮ್ಮನೆಯಲ್ಲಿ ಫೋಟೋ ಇಲ್ಲ ಅಂದರೆ ಆ ಮಣಿ ಮೇಲೆ ಆ ಕಲಶವನ್ನು ಅಕ್ಕಿಯಲ್ಲಿ ಇಟ್ಟು ಅದನ್ನು ಅಲ್ಲೇ ಇಟ್ಟು ಪೂಜೆಯನ್ನು ಮಾಡಬಹುದು. ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ಆಸನವನ್ನು ಹಾಕ್ಕೊಂಡು ಈ ರೀತಿಯಾಗೆಲ್ಲ ಜೋಡಿಸಿಟ್ಕೊಂಡು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪ ಮಾಡಬೇಕಾದ್ರೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಈ ಒಂದು ಸಂಕಲ್ಪ ಪೂಜೆಯನ್ನು ಮಾಡಿದರೆ ಬಹಳನೇ ಶ್ರೇಷ್ಠ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಏವಂ ಗುಣವಿಶೇಷ ವಿಶಿಷ್ಟಾಯಂ ಶುಭದೇವೋ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಣಾಂ ಕ್ಷೇಮ ಆಯುರಾರೋಗ್ಯ ಸಮದೋಷ ಸಮಾಗ್ನಿಷ್ಠ ಸಮಧಾತು ಪ್ರಸನ್ನಾತೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಪ್ರಸನ್ನಾರ್ಥಂ ಶ್ರೀ ಧನ್ವಂತರಿ ಜಯಂತಿ ನಿಮಿತ್ಯ ಶ್ರೀ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಧನ್ವಂತರಿ
ಪೂಜಾಂ ಕರಿಷ್ಯೆ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ಹಾಕ್ಕೊಂಡು ಬಿಡಬೇಕು. ನಂತರ ಗಣಪತಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ನೀವು ಏನು ಹಾಲಿಟ್ಟಿರ್ತಿರಲ್ಲ ಕಲಶದಲ್ಲಿ ತುಂಬ ಇಡಬಾರ್ದು, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಆ ಕಲಶದಲ್ಲಿ ಆ ಹಾಲಿಟ್ಟಿರ್ತಿರಲ್ಲ ಆ ಕಲಶದಲ್ಲಿ ಧನ್ವಂತರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು. ನಿಮ್ಮ ಬಲಗೈಯನ್ನು ಆ ಕಲಶದ ಮೇಲೆ ಮುಚ್ಚಬೇಕು. ನಂತರ ಹೇಳಬೇಕು, ಓಂ ನಮೋ ಭಗವತೇ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಲಶಹಸ್ತಾಯ ತ್ರೈಲೋಕ್ಯನಾಥಾಯ ಸರ್ವಾಮಯ ವಿನಾಶನಾಯ ಶ್ರೀ ಮಹಾವಿಷ್ಣವೇ ನಮಃ. ಓಂ ಭಗವತೇ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶಾಯ ತ್ರಿಲೋಕನಾಥಾಯ ವಿಷ್ಣುವೇ ನಮಃ. ಶ್ರೀ ಧನ್ವಂತರಿಯೋತಾಭಿ ನಮಃ. ಆವಾಹಯಾಮಿ 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 ಅಂಥೇಳಿ ಮೂರು ಸಲ ಅದರಲ್ಲಿ ಏನು ಹಾಲಿಟ್ಟಿರ್ತೀವಲ್ಲ ಅದು ಭೂಲೋಕದ ಅಮೃತ ಅಂತ ಹೇಳ್ತೀವಿ. ಆ ಅಮೃತ ಕಲಶದಲ್ಲಿ ಧನ್ವಂತರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು. ನಂತರ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನಾಂ ಒಂದೇ ಪಿಯೂಷದಾಯಕಂ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಶ್ರೀ ಧನ್ವಂತರಿ ಯೋತಾಭಿ ನಮಃ ಆಹ್ವಾನಾರ್ಥ್ಯಕ್ಷಾಂ ಸಮರ್ಪಿಯಾಮಿ ಅಕ್ಷತೆಯನ್ನು ಹಾಕಬೇಕು. ಆಸನಾರ್ಥ್ಯಕ್ಷಾಂ ಸಮರ್ಪಿಯಾಮಿ ಪಾದಯೋಪಾದ್ಯಂ ಸಮರ್ಪಿಯಾಮಿ ಮುಖ್ಯ ಆಚಮನೀಯಂ ಸಮರ್ಪಿಯಾಮಿ ಅಂಥೇಳಿ ಒಂದು ಹೂವನ್ನು ತಗೊಂಡು ಪ್ರಾರ್ಥನಾ ಸ್ನಾನವನ್ನು ಸಮರ್ಪಿಯಾಮಿ. ಈ ರೀತಿಯಾಗಿ ಎಲ್ಲ ಷೋಡಶೋಪಚಾರಗಳ ಪೂಜೆಯನ್ನು ಮಾಡಬೇಕು. ಧನ್ವಂತರಿ ಅಷ್ಟೋತ್ತರವನ್ನು ಹಾಕಿರ್ತೇನೆ ವಿಡಿಯೋ ಕೆಳಗೆ. ಅಷ್ಟೋತ್ತರವನ್ನು ಹೇಳ್ತಾ ಸುವಾಸನೆ ಮಲ್ಲಿಗೆ ಹೂವನ್ನು ಅಥವಾ ತುಳಸಿಯನ್ನು ಇರಿಸ್ಬೇಕು. ನಿಮಗೆ 108 ತುಳಸಿ ಇರಿಸ್ಲಿಕ್ಕಾಗಲಿಲ್ಲ ಅಂತಂದರೆ ಒಂದೇ ಒಂದು ತುಳಸಿಯನ್ನು 108 ಹೆಸರುಗಳನ್ನ ಹೇಳಿ ಆ ಒಂದು ಕಲಶದ ಮುಂದೆ ನಾ ಇರಿಸಿಲ್ಲ ಆ ರೀತಿಯಾಗಿ ಇರಿಸ್ಬೇಕು. ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ಧೂಪ ದೀಪ ಎಲ್ಲವನ್ನು ನೈವೇದ್ಯ ಮಾಡಿ ಹಣ್ಣು ಹಾಲು ಸಕ್ಕರೆ ನೈವೇದ್ಯ ಅಥವಾ ಅನ್ನ ಪಾಯಸ ಮಾಡಿ ನೈವೇದ್ಯವನ್ನು ಕೂಡ ಮಾಡ್ಬೋದು. ಯಥಾಶಕ್ತಿ ನಿಮಗೇನು ಸಾಧ್ಯನೋ ಅದು ಮಾಡಬೇಕು. ಈ ರೀತಿಯಾಗಿ ನಾಳೆ ದಿವಸ ಪ್ರತಿಯೊಬ್ಬರೂ ಧನ್ವಂತರಿ ಪೂಜೆಯನ್ನು ಮಾಡಿರಿ. ಈ ಪೂಜೆ ಎಲ್ಲ ಆದಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ಕಲಶವನ್ನು ವಿಸರ್ಜನೆ ಮಾಡಿಬಿಡಬೇಕು. ಆ ಕಲಶದ ಒಳಗೆ ಹಾಕಬಾರ್ದು, ಯಾಕಂದರೆ ಅದು ಹಾಲನ್ನು ಮನೆ ಮಂದಿಯೆಲ್ಲ ಕುಡಿಬೇಕಾಗ್ತದೆ, ಹಾಲು ಕೆಡಬಾರ್ದು. ಅದಕ್ಕಾಗಿ ಅದು ಕಾಯಿಸಿದ ಹಾಲು ಇಡಬೇಡ್ರಿ, ಹಸಿ ಹಾಲನ್ನು ಇಡಬೇಕು. ಆ ಕಲಶ ತುಂಬ ಇಡಬೇಕು ಅಂತ ಏನೂ ಇಲ್ಲ, ಇಷ್ಟೇ ಕಲಶ ಅಂದರೆ ಇಷ್ಟೇ ಇಡಬೇಕು. ಕಲಶದ ಮೇಲೆ ತೆಂಗಿನಕಾಯಿ ಅದು ಏನೂ ಇಡಬೇಡ್ರಿ. ಈ ರೀತಿಯಾಗಿ ಅಕ್ಕಿಯಲ್ಲಿ ಒಂದು ತೆಂಗಿನಕಾಯಲ್ಲಿ ಒಂದು ಬೆಳ್ಳಿ ತಂಬಿಗೆ ಇದ್ದರೆ ಬಹಳ ಒಳ್ಳೆಯದು. ಅಕಸ್ಮಾತ್ ಇಲ್ಲ ಅಂದರೆ ಬಟ್ಲ ಅಥವಾ ಒಂದು ಲೋಟವನ್ನು ಅದರಲ್ಲಿ ಗಂಟದವರೆಗೂ ಬರುವಷ್ಟೇ ಹಾಲು ಹಾಕಿದರೆ ಸಾಕು. ತಂಬಿಗೆ ದೊಡ್ಡದಿದ್ದರೆ ಅರ್ಧ ಒಂದು ಕಲಶನೆಯ ಹಾಲು ಹಾಕಿದರೆ ಸಾಕು. ಈ ರೀತಿಯಾಗಿ ಕಲಶದಲ್ಲಿ ಹಾಲನ್ನು ಹಾಕಿ ಅದರ ಮೇಲೆ ಕೈ ಮುಚ್ಚಿ ನಂತರ ಪೂಜೆಯನ್ನು ಮಾಡಿ ಅಷ್ಟೋತ್ತರವನ್ನು ಹೇಳಿ ಗೆಜ್ಜೆ ವಸ್ತ್ರ ಹೇಳಿಸ್ಬೇಕು. 20+2 ಗೆಜ್ಜೆ ವಸ್ತ್ರವನ್ನು ಇರಿಸಿ ಪೂಜೆ ಎಲ್ಲ ರೀತಿಯಿಂದ ಪೂಜೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರ ಆ ಕಲಶದಲ್ಲಿರುವಂಥ ಹಾಲನ್ನು ಮನೆ ಮಂದಿ ಎಲ್ಲರೂ ಕುಡಿಬೇಕು. ಕುಡಿಬೇಕಾದರೆ ನಮ್ಮ ಮಂತ್ರವನ್ನು ಹೇಳ್ತೀನಿ, ನೀವು ಕೇಳಿದ್ರಿ ಸಾಕು. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈ ವಂದಿತ ಪಾದಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೀಶಂ ವಿವಿಧ ಔಷಧೀನಾಂ. ಅದೇ ರೀತಿಯಾಗಿ ಎಲ್ಲ ರೀತಿಯ ಔಷಧಿಯಿಂದ ನಮ್ಮ ಆರೋಗ್ಯವನ್ನು ಕಾಪಾಡು ಅಂತ ಬೇಡಿಕೊಂಡು ಮನೆ ಮಂದಿ ಎಲ್ಲ ಆ ಹಾಲನ್ನು ಕುಡಿಬೇಕು. ಇನ್ನು ಪೂಜಾ ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಂಡು ಬಿಡ್ರಿ. ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಬ್ರಾಹ್ಮಿ ಮುಹೂರ್ತದ ಪೂಜೆ ಸಮಯವನ್ನು ಹೇಳ್ತೀನಿ, 4:58 5:48 ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡೋದು ಬಹಳ ಒಳ್ಳೆಯದು ಅಂಥೇಳಿ. ಎರಡನೇ ಮುಹೂರ್ತ 6:32 7:58 ಇದು ಕೂಡ ಬಹಳನೇ ಶುಭ ಮುಹೂರ್ತ. ಇನ್ನು ಎರಡನೇ ಮುಹೂರ್ತ 7:58 9:20 ಇದು ಕೂಡ ಬಹಳನೇ ಶುಭ ಮುಹೂರ್ತ ಅಂತ ಹೇಳ್ತೀವಿ. ಇಷ್ಟಕ್ಕೂ ಇವೆರಡೂ ಅಷ್ಟು ಮುಹೂರ್ತದಲ್ಲಿ ಆಗದೇ ಇದ್ದರೆ ಮತ್ತೊಂದು ಶುಭ ಮುಹೂರ್ತ 10:45 12:10 ಇದು ಕೂಡ ಶುಭ ಮುಹೂರ್ತ. ಈ ರೀತಿಯಾಗಿ ವಿಶೇಷ ಮುಹೂರ್ತಗಳನ್ನ ಕೊಟ್ಟೇನಿ, ನಂತರ ಪೂಜೆಯನ್ನು ಮಾಡಿರಿ. ಇನ್ನೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.